ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವರ್ಲ್ಡ್. ಇವತ್ತು ನಾನು ಸಮೀಕರಣದ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ, ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನೀವಿನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬೇರೆಯವರಿಗೂ ಶೇರ್ ಮಾಡಿ. ಓಕೆ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ನಾವು ಸಮೀಕರಣ ಮಾಡಲಿಕ್ಕೆ ಬೇಕಾಗಿರುವಂಥ ಮುಖ್ಯವಾದ ಚಿಹ್ನೆಗಳ ಬಗ್ಗೆ ನೋಡೋಣ. ಈ ಚಿಹ್ನೆಗಳ ಬಗ್ಗೆ ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ನೀವು ಸಮೀಕರಣನ ಆರಾಮಾಗಿ ಮಾಡ್ಬೋದು. ಓಕೆ, ಮೊದಲಿಗೆ ಸಮ ಚಿಹ್ನೆಗಿಂತ ಎಡಗಡೆ ಏನಾದರೂ ಪ್ಲಸ್ ಬಂದರೆ ಅದನ್ನು ನಾವು ಬಲಗಡೆ ತಗೊಂಡು ಹೋಗುವಾಗ ಮೈನಸ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಸಮ ಚಿಹ್ನೆಗಿಂತ ಎಡಗಡೆ ಏನಾದರೂ ಪ್ಲಸ್ ಇದ್ರೆ ಅದನ್ನು ಬಲಗಡೆ ತಗೊಂಡು ಹೋಗುವಾಗ ಮೈನಸ್ ಆಗುತ್ತೆ. ಹಾಗೆ ಸಮ ಚಿಹ್ನೆಗಿಂತ ಬಲಗಡೆ ಏನಾದರೂ ಮೈನಸ್ ಇದ್ರೆ ಅದು ಎಡಗಡೆ ಬರುವಾಗ ಪ್ಲಸ್ ಆಗುತ್ತೆ. ಸರಿಯಾಗಿ ನೋಡಿ, ಸಮ ಚಿಹ್ನೆಗಿಂತ ಬಲಗಡೆ ಮೈನಸ್ ಇದ್ರೆ ಅದು ಎಡಗಡೆ ಬರುವಾಗ ಪ್ಲಸ್ ಆಗುತ್ತೆ, ಉಲ್ಟ ಪಲ್ಟ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಹಾಗೆ ಸಮ ಚಿಹ್ನೆಗಿಂತ ಎಡಗಡೆ ಏನಾದರೂ ಮೈನಸ್ ಇದ್ರೆ ಅದು ಸಮ ಚಿಹ್ನೆಗಿಂತ ಬಲಗಡೆ ಹೋಗುವಾಗ ಪ್ಲಸ್ ಆಗುತ್ತೆ. ಹಾಗೆ ಸಮ ಚಿಹ್ನೆಗಿಂತ ಬಲಗಡೆ ಏನಾದರೂ ಪ್ಲಸ್ ಇದ್ರೆ ಅದು ಎಡಗಡೆ ಬರುವಾಗ ಮೈನಸ್ ಆಗುತ್ತೆ. ನೆನ್ಪಿಟ್ಕೊಳ್ಳೋದು ತುಂಬಾ ಈಸಿ. ಸಮ ಚಿಹ್ನೆಗಿಂತ ಆ ಕಡೆ ಅಥವಾ ಈ ಕಡೆ ಯಾವುದಾದ್ರೂ ಚಿಹ್ನೆ ಇದ್ರೆ ಅದು ಉಲ್ಟ ಪಲ್ಟ ಆಗುವಾಗ ಚಿಹ್ನೆನೂ ಸಹ ಉಲ್ಟ ಪಲ್ಟ ಅಂದ್ರೆ ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್, ಈ ರೀತಿಯಾಗಿ ಆಗುತ್ತೆ. ಈ ರೀತಿ ನಿಯಮ ಕೇವಲ ಪ್ಲಸ್ ಅಥವಾ ಮೈನಸ್ಗೆ ಅನ್ವಯಿಸುವುದಿಲ್ಲ, ಗುಣಾಕಾರ ಹಾಗೆ ಭಾಗಕಾರ ಚಿಹ್ನೆ ಇದ್ರು ಅದಕ್ಕೂ ಸಹಿತ ಇದೇ ನಿಯಮ ಅನ್ವಯಿಸುತ್ತೆ. ಅಂದ್ರೆ ಸಮ ಚಿಹ್ನೆಗಿಂತ ಎಡಗಡೆ ಏನಾದ್ರೂ ಗುಣಾಕಾರ ಇದ್ರೆ ಅದು ಬಲಗಡೆ ಹೋಗುವಾಗ ಭಾಗಾಕಾರ ಆಗುತ್ತೆ. ಹಾಗೆ ಸಮ ಚಿಹ್ನೆಗಿಂತ ಬಲಗಡೆ ಏನಾದ್ರೂ ಭಾಗಾಕಾರ ಇದ್ರೆ ಅದು ಎಡಗಡೆ ಬರುವಾಗ ಗುಣಾಕಾರ. ಹಾಗೆ ಸಮ ಚಿಹ್ನೆಗಿಂತ ಎಡಗಡೆ ಏನಾದ್ರೂ ಭಾಗಾಕಾರ ಬಂದ್ರೆ ಅದು ಬಲಗಡೆ ಹೋಗುವಾಗ ಗುಣಾಕಾರ ಆಗುತ್ತೆ. ಅಂದ್ರೆ ಸಮೀಕರಣ ಮಾಡುವಾಗ ಯಾವುದೇ ಚಿಹ್ನೆ ಸಮ ಚಿಹ್ನೆಗಿಂತ ಆ ಕಡೆ ಅಥವಾ ಈ ಕಡೆ ಎಡಗಡೆ ಅಥವಾ ಬಲಗಡೆ ಹೋಗುವಾಗ ಚಿಹ್ನೆ ಬದಲಾಗುತ್ತೆ. ಸಂಕಲನ ಇದ್ರೆ ವ್ಯವಕಲನ, ವ್ಯವಕಲನ ಇದ್ರೆ ಸಂಕಲನ, ಗುಣಾಕಾರ ಇದ್ರೆ ಭಾಗಾಕಾರ, ಭಾಗಾಕಾರ ಇದ್ರೆ ಗುಣಾಕಾರ. ಇವಿಷ್ಟು ತುಂಬಾನೇ ಇಂಪಾರ್ಟೆಂಟ್. ಚಿಹ್ನೆಗಳ ಗುಣಾಕಾರ ಅಂದ್ರೆ ಪ್ಲಸ್ ಇಂಟು ಪ್ಲಸ್ ಬಂದ್ರೆ ಏನಾಗುತ್ತೆ, ಪ್ಲಸ್ ಇಂಟು ಮೈನಸ್ ಇದ್ರೆ ಏನಾಗುತ್ತೆ ಅದ್ರ ಬಗ್ಗೆ ನೋಡೋಣ. ಪ್ಲಸ್ ಕುಣಿಸು ಮೈನಸ್ ಸಮ ಮೈನಸ್, ಪ್ಲಸ್ ಇಂಟು ಮೈನಸ್ ಸಮ ಮೈನಸ್, ಹಾಗೆ ಮೈನಸ್ ಇಂಟು ಪ್ಲಸ್ ಸಮ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಹಾಗೆ ಮೈನಸ್ ಇಂಟು ಪ್ಲಸ್ ಸಮ ಮೈನಸ್. ಎರಡು ಉಲ್ಟ ಚಿಹ್ನೆಗಳಿದ್ರೆ ಅಂದ್ರೆ ಪ್ಲಸ್ ಇಂಟು ಮೈನಸ್ ಹಾಗೆ ಮೈನಸ್ ಇಂಟು ಪ್ಲಸ್ ಇದ್ರೆ ಆವಾಗ ಮೈನಸ್ಸೇ ಬರುತ್ತೆ. ನಂತರ ಪ್ಲಸ್ ಇಂಟು ಪ್ಲಸ್ ಸಮ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಸಮ ಪ್ಲಸ್, ಹಾಗೆ ಮೈನಸ್ ಇಂಟು ಮೈನಸ್ ಸಮ ಪ್ಲಸ್. ಇದನ್ನ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಎರಡು ವಿಜಾತಿ ಚಿಹ್ನೆಗಳು ಅಂದ್ರೆ ಪ್ಲಸ್ ಇಂಟು ಮೈನಸ್ ಬಂದ್ರೆ ಮೈನಸ್, ಹಾಗೆ ಮೈನಸ್ ಇಂಟು ಪ್ಲಸ್ ಬಂದ್ರೂ ಕೂಡ ಮೈನಸ್. ಅಂದ್ರೆ ಎರಡು ವಿಜಾತಿ ಆಪೋಸಿಟ್ ಚಿಹ್ನೆಗಳು ಬಂದಾಗ ನಮಗೆ ಮೈನಸ್ ಬರುತ್ತೆ. ಹಾಗೆ ಎರಡು ಸಜಾತೀಯ ಚಿಹ್ನೆಗಳು ಅಂದ್ರೆ ಪ್ಲಸ್ ಇಂಟು ಪ್ಲಸ್ ಸಮ ಪ್ಲಸ್, ಹಾಗೆ ಮೈನಸ್ ಇಂಟು ಮೈನಸ್ ಸಮ ಪ್ಲಸ್. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಲೆಕ್ಕನ ನಾನು ಇದೇ ವಿಡಿಯೋದಲ್ಲಿ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ವಿಡಿಯೋ ತುಂಬಾನೇ ಲೆಂತಿ ಆಗುದ್ರಿಂದ ನಾನು ಲೆಕ್ಕನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇದು ಅರ್ಥ ಆದ್ರೆ ಲೆಕ್ಕನು ಕೂಡ ಅರ್ಥ ಆಗುತ್ತೆ. ಎಲ್ರು ಕೂಡ ನೋಡಿ. ಥ್ಯಾಂಕ್ ಯು.